ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದ ರಾಜಕೀಯ ನಾಯಕರನ್ನ ನೆನೆದಾಗ ಒಮ್ಮೆ ನಮ್ಮ ನೆನಪಿಗೆ ಬರೋದು ಮಣ್ಣಿನ ಮಗ ರೈತರ ಬೆನ್ನೆಲುಬಾದ ಭಾರತದ ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಇಬ್ಬರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಸುಧಾರಕರು, ಪರಂಪರಾಗತ ಸಂಸ್ಕೃತಿಯ ಪ್ರಶಂಸಕರಾದ ಇವರು ಮೇ 18, 1933 ದೊಡ್ಡೇಗೌಡ ಹಾಗೂ ದೇವಮ್ಮ ದಂಪತಿಗಳ ಮಗನಾಗಿ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿ ಎನ್ನುವ ಗ್ರಾಮದಲ್ಲಿ ಜನಿಸಿದರು. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾವನ್ನು ಪಡೆದ ಬಳಿಕ 1954 ಚನ್ನಮ್ಮ ಇವರನ್ನು ವಿವಾಹವಾದರು. ದೇವೇಗೌಡ ಮತ್ತು ಚನ್ನಮ್ಮ ದಂಪತಿಗಳಿಗೆ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಸೇರಿದಂತೆ ಒಟ್ಟು 4 ಜನ ಗಂಡುಮಕ್ಕಳು ಮತ್ತು 2 ಹೆಣ್ಣುಮಕ್ಕಳಿದ್ದಾರೆ. ತಂದೆಯಂತೆ ಮಕ್ಕಳು ಕೂಡ ರಾಜಕೀಯ ನಿಪುಣರು. ಇವರ ಮಗ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಯಾದರೆ ಇನ್ನೋರ್ವ ಮಗನಾದ ಶ್ರೀ ಎಚ್ ಡಿ ರೇವಣ್ಣ ಅವರು ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಾನು ಕೂಡ ಓರ್ವ ರೈತನ ಮಗನಾಗಿ ಜನಿಸಿದ ಇವರು ರೈತರ ಬಗ್ಗೆ ಅಪಾರವಾದ ಕಾಳಜಿಯನ್ನ ಹೊಂದಿದ್ರು. ರೈತಾಪಿ ವರ್ಗದ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ 1953 ಕಾಂಗ್ರೆಸ್ ಪಕ್ಷದ ಸದಸ್ಯರಾಗುವ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿ 1994 ಕರ್ನಾಟಕದ 14 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಇದಾದ ನಂತರ May 30, 1996 ಭಾರತದ 11 ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ to all manner of people except as may be required for the due discharge of my duties as prime minister. 1997 ರವರೆಗೆ ಕರ್ತವ್ಯವನ್ನ ನಿರ್ವಹಿಸಿದ ಇವರು ನಂತರದ ವರ್ಷಗಳಲ್ಲಿ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದರು. ತಮ್ಮ 20 ವಯಸ್ಸಿನಲ್ಲೇ ರಾಜಕೀಯ ರಣರಂಗಕ್ಕೆ ಎಂಟ್ರಿ ಕೊಟ್ಟ ಎಚ್ ಡಿ ದೇವೇಗೌಡ ಇವರು ಆರೋಗ್ಯಕರ ಜೀವನಕ್ಕೆ ಯೋಗ ತುಂಬಾನೇ ಸಹಕಾರಿಯಂತಾರೆ. ಸತತವಾಗಿ 30 ಪ್ರತಿನಿತ್ಯ ಇವರು ಸೂರ್ಯೋದಯ ಆರಂಭವಾಗೋದು ಯೋಗದ ಒಂದು ಭಾಗವಾದ ವಾರ್ಮಪ್, ಕುತ್ತಿಗೆ ಹಾಗೂ ಕೈ ವ್ಯಾಯಾಮದಿಂದ. ರಾಜಕೀಯದ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ತಿಂಗಳಿಗೆ ಒಮ್ಮೆಯಾದರೂ ಯೋಗಾಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದ ಇವರು ಯೋಗವನ್ನ ಮೈಗೂಡಿಸಿಕೊಂಡ ಬಗ್ಗೆ ಹೇಗೆ ಅಂತ ನೀವೇ ನೋಡಿ. ಸರ್, ಈ ಯೋಗ ಮಾಡೋದಕ್ಕೆ ಯಾವ್ದಾರ ಘಟನೆ ತಮಗೆ ಸ್ಫೂರ್ತಿ ಕೊಡ್ತಾ ಅಥವಾ ಯಾವ್ದಾರ ವ್ಯಕ್ತಿಗಳು ತಮಗೆ ಸ್ಫೂರ್ತಿ ಕೊಟ್ರ? ಅದೇ ಯೋಗ ಬಿಡಲ್ಲ, ಪ್ರವಾಸಕ್ಕೆ ಹೋದಾಗ ಒಂದೊಂದ್ಸರಿ ತೊಂದರೆ ಆಗತ್ತೆ. ನಾನು ಬೆಳಿಗ್ಗೆ 5 ಹೊರಟೋಗ್ತೇನೆ, ರಾತ್ರಿ 12 ಬರ್ತೀನಿ, 11 ಬರ್ತೀನಿ. ಇರೆಗ್ಯುಲರ್ ಇದು, ಮನೇಲಿದ್ದಾಗ ಮಾಡ್ತೀನಿ,
ಹೊರಗಡೆ ಹೋದಾಗ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ವಾಸ್ತವಾಂಶ ಹೇಳೋದಾದರೆ ನಾವು ಟೂರ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಟೈಮ್ ಅಡ್ಜಸ್ಟ್ ಆಗೋದಿಲ್ಲ. ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕು, ದಿನಕ್ಕೆ 3 ಹೋರಾಕೋ, ಬೆಳಗ್ಗೆ ಎದ್ದು ಹೊರಟೋಗಿರ್ತೀವಿ, ಅಥವಾ 5 ಗಂಟೆಯಲ್ಲಿ ಎದ್ದು ಟ್ರೈನ್ ಫ್ಲೈಟ್ ಹಿಡಿತೀವಿ ಡೆಲ್ಲಿಗೆ, ಅವತ್ತು ಡಿಸ್ಟರ್ಬ್ ಆಗುತ್ತೆ. ಈಗ ಇರೋ ವಿಷಯ ಹೇಳಬೇಕಾಗತ್ತೆ. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಿದ್ರು ನನಗೆ ಮೊದಲಿಂದಲೂ ಅನುಭವ ಇದೆ. ಇತ್ತೀ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಏನಾಯಿತು, ವಾಕ್ ಮಾಡೋಕ್ಕೆ ಹೋಗ್ತಾ ಇರ್ತಿಲ್ಲ, ಕೆಲಸದ ಒತ್ತಡ. ಒಂದೊಂದ್ಸರಿ ಬೆಳಗಿನ ಜಾವ 3 ಗಂಟೆವರೆಗೂ ಕೂತು ಬಿಡ್ತಿದ್ದೆ ನಾನು. ಆಮೇಲೆ ಬೆಳಗ್ಗೆ ಎದ್ದು ಟ್ರೆಡ್ಮಿಲ್ ವಾಕ್ ಮಾಡಿಬಿಡೋದು 1 ಅರ್ಧ ಗಂಟೆ. ಸರಿ, ಮತ್ತೆ ಸ್ನಾನ ಮಾಡೋದು. ನಮ್ಮ ದಿನನಿತ್ಯ ಕೆಲಸ ಇರುತ್ತಿಲ್ಲ. ಪ್ರಧಾನಮಂತ್ರಿಗಂತೂ ವಿಪರೀತದ ಕೆಲಸ ಇರುತ್ತೆ. ಈಗ ನಾವೆಲ್ಲ ಬೆಳಗಿನ ಜಾವ 2 ಗಂಟೆ 3 ಗಂಟೆವರೆಗೂ, ಆ ಕಾಲದಲ್ಲಿ ನಾವು ಫೈಲ್ ಡಿಸ್ಪೋಸಲ್ಲು, ಹೊರದೇಶಕ್ಕೆ ಹೋಗಿ ಬರೋದು, ನಮ್ಮ ರಾಷ್ಟ್ರದಲ್ಲೇ ಅನೇಕ ಕಡೆ ನಾವು ಸಮಸ್ಯೆಗಳಿದ್ದಾಗ ಹೋಗಿ ಬರುವಂಥದ್ದು, ಹೀಗೆಲ್ಲ ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ನು, ಅನೇಕ ಸಮಸ್ಯೆಗಳು ಬರ್ತವೆ. ಆದ್ದರಿಂದ ಕೆಲವು ಸಾರಿ ಟ್ರೆಡ್ಮಿಲ್ ಮಾಡ್ತೇವೆ, ಆದರೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡೇ ಬಂದಿದೆ. ತರಬೇತಿಯನ್ನು ಕೊಡೋದಕ್ಕೆ ಯಾರು ಶಿಕ್ಷಕರು ಇದ್ದಾರಾ? ನೋಡಿ, ನಮ್ಮ ಅಯ್ಯಂಗಾರ್ ಅಂತ ಹೇಳಿ ಭಾಳ ದೇಶ ವಿದೇಶದಲ್ಲೇ ಹೆಸರುವಾದಿ ಆದರು. 96 ವರ್ಷ ಇದ್ರ ಮೊನ್ನೆ ನಮ್ಮ ಈ ಕೋಲಾರ ಹತ್ರ ಒಂದು ಹಳ್ಳಿಯವ್ರದ್ದು ಆ ಸಂಸ್ಥೆಗೆ ಹೋಗಿದ್ದೆ ನಾನು. ಅವರ ಮಕ್ಕಳೆಲ್ಲ ಇವತ್ತು ಯಾರೋ ಒಬ್ಬರೇ ಏನೋ ಮದುವೆ ಆಗಿರ್ಬೋದು ಅಂತ ಕಾಣುತ್ತೆ, ಬಾಕಿ ಯಾರೂ ಆಗಲಿಲ್ಲ. ಎಲ್ಲ ತಂದೆಗೋಸ್ಕರ ಡೆಡಿಕೇಟೆಡ್ ಆಗಿ ಅವರು ಎಲ್ಲ ಪೂನಾದಲ್ಲಿ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು 15-20 ಅವರಿಂದ ತಯಾರಾಗಿರೋವಳು ಯೂತ್ಸು ಇವತ್ತು ಅವರವ್ರದೇ ಸಂಸ್ಥೆಗಳು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕಾರ್ತಿಕ್ಕು ಒಬ್ಬರು, ಕಾರ್ತಿಕ್ಕು ನನಗೂ ಪರಿಚಯ ಆಗಿ 5-6 ವರ್ಷ ಮೇಲೆ ಆಯಿತು. ನಮ್ಮ ಇದು ಇಲ್ಲಿ ರಾಜರಾಜೇಶ್ವರಿ ಹಿಂದಿನ ಗುರುಗಳಿದ್ದಲ್ಲ ಅವರು, ಅವ್ರಿಗೆ ಇವರು ತುಂಬ ಶುಶ್ರೂಷೆ ಮಾಡಿದ್ದಾರೆ. ಕೊನೆಯ ಹಂತದಲ್ಲಿ ಭಾಳ ಶುಶ್ರೂಷೆ ಮಾಡಿದ್ದಾರೆ. ಅಲ್ಲಿಂದ ನನಗೆ ಇವರು ಪರಿಚಯ ಶುರುವಾಯಿತು. ಆಮೇಲೆ ಕೆಲವು ಸ್ವಲ್ಪ ಸೈಂಟಿಫಿಕ್ ಆಗಿ ಅಭ್ಯಾಸ ಮಾಡಿಸ್ತೀನಿ ಅಂತೇಳಿ ಮನೆಗೆ ಬರ್ತಾರೆ. ಅವನು ಕೆಲವು ಕಾಲ ಅಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀನಿ.
ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಸರ್ವ ರೋಗವು ದೂರವಾಗುವುದರೊಂದಿಗೆ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಆದ್ರಿಂದ ಯುವಕರಿಗೆ ಶಾಲಾ ಕಾಲೇಜುಗಳಲ್ಲಿ ಯೋಗವನ್ನು ಅಭ್ಯಾಸ ಮಾಡಿಸಬೇಕು ಅಂತಾರೆ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡ. ಯುವಕರಿಗೆ ತಮ್ಮ ಸಂದೇಶ ಏನು? ಯೋಗದ ಬಗ್ಗೆ ಅತ್ಯಂತ ಅವಶ್ಯಕ ಅನ್ನೋದು ಇತ್ತೀಚೆಗೆ ಎಲ್ಲರಿಗೂ ಮನದಟ್ಟಾಗಿದೆ. ಯೋಗ ಡೇ ಅಂತಲೇ ಒಂದು ದಿನವನ್ನು ಗೊತ್ತು ಮಾಡಿ ದೇಶದ ಪ್ರಧಾನಮಂತ್ರಿಗಳು ಅವರು ಈಗಾಗಲೇ ವಿಶ್ವಕ್ಕೆ ಒಂದು ಸಂದೇಶನೂ ಕೊಟ್ಟಿದ್ದಾರೆ. ಅದರಿಂದ ಯೋಗ ಡೇ ಈಗ ಒಂದು ಮೇಜರ್ ಇವೆಂಟ್. ಮಹಾತ್ಮ ಗಾಂಧಿಯವರು ನಮ್ಮ ಮಕ್ಕಳ ಆರೋಗ್ಯಕ್ಕೆ ಅವರು ಬಾಲ್ಯದಲ್ಲಿ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ ಅವರಾಗಲೇ ಇಡೀ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾರಿದ್ದಾರೆ. ಅವರದನ್ನು ಅನುಷ್ಠಾನಕ್ಕೆ ತಂದರು. ಅವರು ದಿನನಿತ್ಯ ಚರ್ಯೆಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರಿಂದ ನಮಗೆ ಹಿಂದೆ ಸ್ಕೂಲಲ್ಲಿ ಡ್ರಿಲ್ ಮಾಡಿಸ್ತಾ ಇದ್ರು. ಈಗ ಆಟದ ಮೈದಾನಗಳೇ ಇಲ್ಲ. ಅದು ನಮಗೆ ಪ್ರೈಮರಿ ಸ್ಕೂಲಿಂದನೂ ಅದೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ರು. ಆಟದ ಮೈದಾನಗಳಿದ್ದವು ನಮಗೆ ಚೆನ್ನಾಗಿ. ಇದಕ್ಕೆ ಆಟಕ್ಕೋಸ್ಕರಲ್ಲೇ ಕೊನೆಯಲ್ಲಿ ಒನ್ ಅವರ್ ಬಿಡೋರು. ಈಗ ನಮ್ಮಲ್ಲಿ ಏನಾಗಿದೆ, ವಿದ್ಯಾಭ್ಯಾಸದ ಇದು ಹೆಚ್ಚಾದ ಮೇಲೆ ಅನೇಕ ಕಡೆ ನಾವು ಆ ನಿಯಮಗಳನ್ನು ಪಾಲನೆ ಮಾಡದೆ ವಿದ್ಯಾಸಂಸ್ಥೆಗಳನ್ನ ಸರ್ಕಾರ ಮಂಜೂರು ಮಾಡಿಬಿಡ್ತಾರೆ. ಈಗ ಮನೆಗಳಲ್ಲೇ ಮೂರು ನಾಲ್ಕು ಕಟ್ಟಡಗಳಲ್ಲಿ ಕಾಲೇಜು ಸ್ಕೂಲ್ಗಳು ನಡೆಸ್ತಾರೆ. ಅಂದರೆ ಇದಕ್ಕೆಲ್ಲ ಸ್ವಲ್ಪ ಆತಂಕಗಳಿದೆ. ಸರ್ಕಾರ ಕೂಡ ಇದ ಕಡೆ ಗಮನ ಹರಿಸ್ಬೇಕು. ತಮ್ಮ ಧ್ವನಿವೃದ್ಧಿಗಾಗಿ ಪ್ರತಿನಿತ್ಯ ಓಂಕಾರ ಪಠಿಸುತ್ತಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಇವರು ಯೋಗಾಭ್ಯಾಸದ ಕುರಿತು ಅವರ ಯೋಗ ತರಬೇತಿಗಾರರಾದ ಕಾರ್ತಿಕ್ ಏನಂತಾರೆ ಬನ್ನಿ ನೋಡೋಣ. ನೀವು ಎಲ್ಲ ನೋಡಿದ ಹಾಗೆ ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ವಾಯ್ಸ್ ಕೂಡ ತುಂಬ ಅಂದರೆ ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ರು. ಅದಕ್ಕೆ ಬೇಕಾಗಿರೋದು ಓಂ ಉಚ್ಚಾರಣೆ ಆಗಲಿ, ಯಾಕಾರ ಉಕಾರ ಮಕಾರ ಇದಕ್ಕೆಲ್ಲ ಸಂಬಂಧಪಟ್ಟಿರೋದು ಮಾಡಿಸ್ತಾ ಇರೋದ್ರಿಂದ ಈ ವಾಯ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅವ್ರಿಗೆ. ನಮ್ಮ ಉದ್ದೇಶನ ಅವ್ರಿಗೆ ನಾವು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಇದೊಂದು ರೀತಿ ಚಾಲೆಂಜ್ ತೊಗೊಂಡು ಮಾಡ್ತಾ ಇರೋದು ನಾವು ಅವ್ರಿಗೆ, ಅಂದರೆ ಇನ್ನೂ ಅವ್ರ ಸುಧಾರಣೆ ಆಗಬೇಕು. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ದೇಹ ಹಾಗೂ ಮನಸ್ಸನ್ನು ಹೇಗೆ ಉತ್ತಮವಾಗಿ ಇಟ್ಕೊಳ್ಬಹುದು ಅಂತ
ಹಾಗಾದ್ರೆ ನೀವು ಕೂಡ ಹೆಚ್ ಡಿ ದೇವೇಗೌಡರಂತೆ ಯೋಗ ತರಬೇತಿದಾರರ ಸಲಹೆ ಮೇರೆಗೆ ಯೋಗಾಭ್ಯಾಸ ಮಾಡಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ಯೋ